ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ ಗ್ರಾಮೀಣ ವಿದ್ಯಾ ಸಂಸ್ಥೆಯಲ್ಲಿ ಕನಕದಾಸರ ಜಯಂತಿ ಬೇತಮಂಗಲ ಗ್ರಾಮೀಣ ವಿದ್ಯಾ ಸಂಸ್ಥೆಯಲ್ಲಿ ಕನಕದಾಸರ ಜನ್ಮದಿನಾಚರಣೆ ಜಯಂತಿ ಕಾರ್ಯಕ್ರಮವನ್ನು ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು ಅಮಲಕ್ಷ್ಮಿನಾರಾಯಣ ಅವರು ಮಾತನಾಡಿ ದಾಸರಲ್ಲೇ ಶ್ರೇಷ್ಠ ದಾಸರು ಕನಕದಾಸರು ತಮ್ಮದೇ ಆದಂತಹ ಕೀರ್ತನೆಗಳನ್ನು ರಚಿಸಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ತಮ್ಮದೇ ಭಕ್ತಿ ವೃಂದವನ್ನು ಸೃಷ್ಟಿಸಿದ್ದರು ಹಾಗೂ ವಿಶೇಷವಾಗಿ ಉಡುಪಿ ದೇವಾಲಯದಲ್ಲಿ ಕನಕನ ಕಿಂಡಿಯನ್ನು ತೆರೆಸಿದರು ಅಂದರೆ ಕನಕದಾಸರು ತಮ್ಮ ಕೀರ್ತನೆಯನ್ನು ಹಾಡುತ್ತಿರಬೇಕಾದರೆ ಕೆಳೆ ಜಾತಿಯವರೆಂಬ ಕಾರಣದಿಂದಾಗಿ ದೇವಾಲಯದ ಒಳಗೆ ಅವರನ್ನು ಪ್ರವೇಶ ಮಾಡುವುದಿಲ್ಲ ಆದ್ದರಿಂದ ದಾಸರು ದೇವಾಲಯದ ಹಿಂಭಾಗದಲ್ಲಿ ಹೋಗಿ ಕೀರ್ತನೆಯನ್ನು ಹಾಡುತ್ತಿರಬೇಕಾದರೆ ಅದರಿಂದ ಕರಗಿದ ಕೃಷ್ಣನು ಹಿಂದಕ್ಕೆ ತಿರುಗಿ ದರ್ಶನವನ್ನು ನೀಡುತ್ತಾರೆ ಎಂದು ವಿದ್ಯಾರ್ಥಿಗಳು ಇಂತಹ ಕೀರ್ತನೆಗಳನ್ನು ಓದುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಅಮಲಕ್ಷ್ಮಿ ನಾರಾಯಣ್ ಗ್ರಾಮೀಣ ಕಿರಿಯ ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಆನಂದಗೌಡ ಗೋಪಾಲಗೌಡ ಕವಿತಾ ನಾರಾಯಣ ಸ್ವಾಮಿ ಶ್ರೀನಿವಾಸ್ ಮುಜೀಬ್ ಮನೋಜ್ ಸಿಬ್ಬಂದಿ ಶ್ರೀನಿವಾಸ್ ಮತ್ತು ವಿದ್ಯಾರ್ಥಿಗಳು ಇದ್ದರು ವರದಿ ಹರಿಚಿನ್ನು ಪ್ರಗತಿಪರ ಸಮಾಜದ ನಿರಂತರ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ದೇಶಾದ್ಯಂತ ಕೂಡ ಆಚರಣೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆ ಒಂದು ಕೃತಿಯಲ್ಲಿರ್ತಕ್ಕಂತ ಜನ ಇದ್ದಾರೆ ಆದ್ರಿಂದ ಈಗ ಹೆಚ್ಚು ಹೆಚ್ಚು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಈ ಒಂದು ಯಾಕೆ ನಾವು ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ 535 ವರ್ಷಗಳು ಹಿಂದೆ ಅಂದ್ರೆ ನಮ್ಮ ತಾತನವರೆಗೂ ನನಗೆ ಸುಮ್ಮನೆ ಗೊತ್ತು ಆಮೇಲೆ ಗೊತ್ತಿಲ್ಲ ನನಗೆ ಅಂದ್ರೆ ನಾವು ಮನುಷ್ಯರಾಗಿದ್ದೀವಲ್ಲ ಅವಾಗಿಂದ ನಾನು ಅಲ್ಲಿಗೆ ಆದ್ರೆ ಅಂತಹ ಮಹಾನ್ ವ್ಯಕ್ತಿಗಳು ಕನಕದಾಸರು ಅವರು ಜನನ ಇತರ ದಿನ ಆಗಿದೆ ಹೀಗೆ ಅಂತ ಹೇಳ್ಬಿಟ್ಟಿಲ್ಲ ಅವತ್ತಿಂದ ಇವತ್ತವರೆಗೂ ಕೂಡ ನಾನು ಆ ಒಂದು ಇದು ನಮಗೆ ಗೊತ್ತಿದೆಯಲ್ಲ ಯಾವುದೇ ಒಂದು ರಾಮಾಯಣ ಮಹಾಭಾರತ ಆತರ ಇಂತ ಮಹಾನ್ ವ್ಯಕ್ತಿಗಳು ಕೂಡ ಅವ್ರು ಮಾಡಿರ್ತಕ್ಕಂತ ಒಳ್ಳೆ ಕೆಲಸಕ್ಕೆ ಅವ್ರು ಮಾಡಿರ್ತಕ್ಕಂತ ಒಂದು ದಾನ ಇರ್ಬೋದು ಧರ್ಮ ಇರ್ಬೋದು ಸಾಹಿತ್ಯವನ್ನ ಜನಕ್ಕೆ ಮುಟ್ಟಿಸಿರೋದಿರ್ಬೋದು ಅಥವಾ ಅವರ ಗಾನ ಇರ್ಬೋದು ಅವ್ರ ಒಂದು ಮಾದರಿ ಮಾಡಿರ್ತಕ್ಕಂತ ಇದೆಲ್ಲವೂ ಕೂಡ ನಾನು ಜನರಿಗೆ ಬೇಕಾದಷ್ಟು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಉಪಯೋಗ ಆಗಿದೆ ಆ ಉಪಯೋಗ ಆಗಿರುವಂತ ದಿನದಲ್ಲಿ ಅಂತ ಮಹಾನ್ ವ್ಯಕ್ತಿಗಳ ಹೆಸರೇ ಬರೋದು ಯಾರೇ ಆಗ್ಲಿ ಇವಾಗ ಕನಕದಾಸರು ಇರ್ಬೋದು ಮಧ್ವಾಚಾರ್ಯರು ರಾಮಾನಾಚಾರ್ಯರು ಶಂಕರಾಚಾರ್ಯರು ಪುರಂದ್ರದಾಸರು ಅದೇ ತರ ಮೊಹಮ್ಮದ್ ಪೈಗಂಬರ್ ಮತ್ತೆ ಜೀಸಸ್ ಬುದ್ಧ ಈಗ ಎಲ್ಲಾ ಭಕ್ತಿಗಳಲ್ಲೂ ಬರ್ತಕ್ಕಂಥವ್ರು ಅವ್ರು ಮಹಾನ್ ವ್ಯಕ್ತಿಗಳಿದ್ರೇನೆ ಅವ್ರಿಗೆ ಒಂದು ನೆಲೆ ಸಿಕ್ಕೋದು ಸಾಮಾನ್ಯವಾಗಿ ನಾವು ಅವರು ಏಳು ಕೊಪ್ಪರಿಗೆ ಅಂತ ಹೇಳಿದ್ರೆ ಪಿನಮೋ ಅಂತ ಹೇಳಿ ತೆಲುಗಲ್ಲಿ ಹೇಳ್ತಾ ಇದ್ರು ಅಷ್ಟು ದೊಡ್ಡದು ಸುಮಾರು ಒಂದು 8-10 ಅಡಿ ಅಗಲ ಇರ್ತಕ್ಕಂಥದ್ದು ಒಂದು 3 ಅಡಿಗೆ ಮೇಲೆ ಇರ್ತಕ್ಕಂಥದ್ದು ಅಂತದ್ದು ಏಳು ಕೊಪ್ಪರಿಗೆಯಲ್ಲಿ ಅವ್ರಿಗೆ ವಜ್ರ ವೈಡೂರ್ಯ ಬಂಗಾರ ಎಲ್ಲ ಸಿಕ್ಕಿದ್ದನ್ನ ಆದ್ನೇ ಅಷ್ಟು ಸಿರಿವಂತ ಆದ್ರೂ ಕೂಡ ಎಲ್ಲವನ್ನೂ ಕೂಡ ನಾನು ಸಮಾಜದ ಒಳಿತಿಗಾಗಿ ಅಂದಿನ ದಿನಗಳಲ್ಲಿ ದೇವಸ್ಥಾನಗಳ ಪುನರುಜ್ಜೀವನಕ್ಕಾಗಿ ಬಡಭದ್ರಿಗಾಗಿ ಅಥವಾ ದೇಶ ಸೇವೆಗಾಗಿ ಅಷ್ಟೊಂದು ಮಾಡಿ ಇದಂತ ಮಹಾನ್ ಪುರುಷರು ಕೆಂಪೇಗೌಡರು ಕೂಡ 513ನೇ ಜಯಂತಿ ಅಂದ್ರೆ ಆ ಸಮಕಾಲೀನರು ಆ ಸಂದರ್ಭಗಳಲ್ಲಿ ಅವರು ಬೆಂಗಳೂರಲ್ಲಿ ಇದ್ದಂತವರು ಇವರು ಈ ಮಹಾನ್ ವ್ಯಕ್ತಿ ಎಲ್ಲೆಲ್ಲಿ ಓಡಾಡಿ ಆಗಿನ ಕಾಲದಲ್ಲಿ ರಸ್ತೆ ಅದು ಇದೇನೆಲ್ಲ ಬಸ್ ಇರೋದಿಲ್ಲ ಟ್ರೈನ್ ಇರಲ್ಲ ಏನಿರಲ್ಲ ತನ್ನ ಸ್ವಂತ ಕಾಲ್ನಡಿಗೆಯಲ್ಲಿ ಎಲ್ಲಾ ಕಡೆನು ಓಡಾಡಿ ಅವರ ಒಂದು ಕೀರ್ತನೆಗಳ ಮುಖಾಂತರ ಎಲ್ಲವನ್ನೂ ನಮ್ಮ ಜನಾಂಗಕ್ಕೆ ತಿಳಿಸಿ ಇಂದಿಗೂ ಕೂಡ ಅದು ಪ್ರಸ್ತುತ ಆಗಿದೆ ಆದ್ರಿಂದ ನಾವು ಕೂಡ ಅಂತ ಮಹಾನ್ ವ್ಯಕ್ತಿಗಳ ಒಂದು ಇದನ್ನ ತಿಳ್ಕೋಬೇಕು ಅವರ ಒಂದು ಆದಿಯಲ್ಲಿ ನಾವು ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಚೂರನ್ನು ಮಾಡಬೇಕು ಆ ಒಂದು ನೆನಪಿಗಾಗಿ ನಾವು ಈ ಒಂದು ಜಯಂತಿಗಳನ್ನು ಮಾಡೋದು ಅವರು ಆ ಮಠದಲ್ಲಿ ಇದ್ರು ನಾವು ಕೂಡ ಏನೋ ಒಂದು ಕನಿಷ್ಠ ನಮ್ಮ ಕೈಯಲ್ಲಿ ಆಗುವಂತ ಒಂದು ಇದನ್ನು ಮಾಡೋದಕ್ಕೆ ಇಡೀ ರಾಜ್ಯದಾದ್ಯಂತ ತನ್ನದೇ ಆದಂತ ಉತ್ಸುಕತೆಯಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳು ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಜನಸಾಮಾನ್ಯರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಸೊ ನಮ್ಮ ಭಾರತದ ಒಂದು ಇತಿಹಾಸವನ್ನ ನಾವು ನೋಡುವಾಗ ಸೊ ತನ್ನದೇ ಆದಂತ ಧಾರ್ಮಿಕ ಚಳುವಳಿಗಳನ್ನ ನಡೆಸುವಂತ ಹಿನ್ನೆಲೆಯಲ್ಲಿ ಹಲವಾರು ಸಂತರು ನಮ್ಮಲ್ಲಿ ಜನಿಸಿದ್ದಾರೆ ಅದರಲ್ಲಿ ಸೂಫಿ ಚಳುವಳಿ ಅಂತ ಒಂದು ಬರುತ್ತೆ ಹಾಗೇನೆ ನಮ್ಮ ಒಂದು ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ಬಂದಾಗ ದಾಸಶ್ರೇಷ್ಠರಂತ ನಾವಿಲ್ಲಿ ಗುರುತಿಸ್ತೀವಿ
ಅಂತ ದಾಸಶ್ರೇಷ್ಠರಲ್ಲಿ ಕನಕದಾಸರು ಕೂಡ ಅತ್ಯಂತ ಮಹತ್ತರವಾದಂತ ಒಂದು ಸ್ಥಾನವನ್ನ ಪಡೆದಿದ್ದಾರೆ ಜನರ ಸಾಮಾನ್ಯ ಜನರು ನಮ್ಮ ವೇದಗಳಲ್ಲಿ ಇರುವಂತ ಸಾರಾಂಶವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಕಷ್ಟ ಆಗಿದ್ದಂತ ಸಂದರ್ಭದಲ್ಲಿ ಜನಸಾಮಾನ್ಯರ ಭಾಷೆಯಲ್ಲೇನೆ ಅವರಿಗೆ ಬೇಕಾದಂತ ಒಂದು ಆ ಧರ್ಮದ ತತ್ವಗಳನ್ನ ಮತ್ತು ದೇವರ ಒಂದು ಅನುಗ್ರಹದ ಸಂಬಂಧಪಟ್ಟಂತ ವಿಚಾರಗಳನ್ನು ಜನರಿಗೆ ತಲುಪಿಸುವಲ್ಲಿ ತಮ್ಮದೇ ಆದಂತ ಒಂದು ಕೀರ್ತನೆಗಳ ಮೂಲಕ ತಿಳುವಳಿಕೆಯನ್ನು ಕೊಟ್ಟಂತ ಒಂದು ಮಹಾನ್ ಶ್ರೇಷ್ಠರು. ಸೊ ಹಾಗಾಗಿ ಈ ಒಂದು ನಮ್ಮಲ್ಲಿರುವಂತಹ ಹೈಂದವ ಒಂದು ವ್ಯವಸ್ಥೆ ಏನಿದೆ ಅದನ್ನ ಉಳಿಸ್ಬೇಕು ಮತ್ತೆ ಬೆಳೆಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ದುಡಿದಂತ ಮಹಾನ್ ವ್ಯಕ್ತಿ. ಸೊ ಹಾಗಾಗಿ ನಿಮ್ಗೆ ದಾಸರ ಇದರಲ್ಲಿ ಬಂದಾಗ ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಸೊ ಅದು ಅಂದ್ರೆ ಯಾರೇ ಆಗ್ಲಿ ತಮ್ಮ ಜೀವನದಲ್ಲಿ ಏನಾದ್ರೂ ಒಂದನ್ನ ಸಾಧಿಸಬೇಕಾದ್ರೆ ಒಂದು ಒಂದು ಉನ್ನತ ಸ್ಥಾನವನ್ನ ಪಡ್ಕೋಬೇಕಾದ್ರೆ ಮೊದಲು ನಾವು ಗುರುವಿಗೆ ಗುಲಾಮರಾಗಿ ದುಡಿಬೇಕು ಅನ್ನುವಂತ ವಿಚಾರವನ್ನ ತಿಳಿಸಿಕೊಟ್ಟಂತ ದಾಸ ಶ್ರೇಷ್ಠರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಅದರಿಂದ ಸೊ ಆದ್ರೆ ಏನು ಪುರಂದರದಾಸ ಕನಕದಾಸ ಅಂತಕ್ಕಂಥವ್ರ ಒಂದು ಕೀರ್ತನೆಗಳನ್ನ ತತ್ವಗಳನ್ನ ಕೇಳಿ ತಿಳ್ಕೊಂಡಾಗ ಅವ್ರು ಯಾವ ರೀತಿ ನಮ್ಮ ಜನರನ್ನ ಮಾರ್ಪಡಿಸೋದಕ್ಕೆ ಅವ್ರದೇ ಆಗಿರ್ತಕ್ಕಂತ ಅಳಿಲು ಸೇವೆ ಅಂತಕ್ಕಂಥ ಮಾಡಿದ್ದಾರೆ ಅಂತಕ್ಕನ್ನ ನಾವು ಕೆಲವೊಂದು ಗ್ರಂಥಗಳನ್ನ ತೆಗೆದು ಅವ್ರ ಕೀರ್ತನೆಗಳನ್ನ ಅಧ್ಯಯನ ಅಂತಕ್ಕಂಥ ಮಾಡಿದಾಗ ಮಾತ್ರ ಅಂದ್ರೆ ಮಕ್ಕಳೇ ನೀವು ಏನೇ ಆಗಿ ಆಗ್ರಿ ಎಷ್ಟೇ ಆಸ್ತಿ ಮಾಡಿ ಅಂತಸ್ತನ್ನ ಮಾಡಿ ಐಶ್ವರ್ಯ ಅಂತಕ್ಕೊಂದು ದಿವಸ ಬಂದರೂ ಕೂಡ ನಮ್ಮ ಜೀವನವನ್ನ ನಾವು ಯಾವ ರೀತಿ ನಡೆಸಬೇಕು ಅದೇ ರೀತಿ ನಡೆಸ್ಕೊಂಡು ಹೋದ್ರೆ ಇನ್ನೊಬ್ಬರಿಗೆ ನಾವು ಕೂಡ ಮಾರ್ಗದರ್ಶಕರಾಗ್ತೀವಿ. ಅದನ್ನು ಬಿಟ್ಟು ಎಲ್ಲರನ್ನೂ ಕೂಡ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರನ್ನ ಏನಾದ್ರೂ ಮಾಡಿ ಹಾಳು ಮಾಡಿ ನಾನೊಬ್ಬರು ಮಾತ್ರ ಚೆನ್ನಾಗಾಗಬೇಕು ಅಂತಂದ್ರೆ ಯಾವತ್ತೂ ಕೂಡ ಅಂತವರು ಚೆನ್ನಾಗಾಗೋದಕ್ಕೆ ಸಾಧ್ಯ ಅಂತಕ್ಕ ಆಗುವುದಿಲ್ಲ ಅಂತಕ್ಕಂಥ ಒಂದು ವಿಷಯವನ್ನ ಹೇಳ್ತಾ ಇಂಥ ಮಹಾನ್ ವ್ಯಕ್ತಿಗಳ ಜನ್ಮ ಜಯಂತಿಗಳನ್ನ ಮಾಡಿದಾಗ ಯಾಕೆ ಇವತ್ತು ಆ ರೀತಿ ನಾವು ಮಾಡಬೇಕು ಅವ್ರ ಒಂದು ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು ಅಂತಕ್ಕನ್ನ ನಾವು ಎಲ್ಲರೂ ಕೂಡ ಅರ್ಥೈಸ್ಕೋಬೇಕಾಗತ್ತೆ. ಹಾಗಾಗಿಬಿಟ್ಟು ನಾವು ಎಷ್ಟೇ ಬೆಳೀಲಿ ಎಷ್ಟೇ ವಿದ್ಯಾವಂತರಾಗಲಿ ಅಧಿಕಾರಿಗಳಾಗಲಿ ಸಾಮಾನ್ಯರಲ್ಲಿ ಸಾಮಾನ್ಯ ಬದುಕೋದನ್ನ ಕಲ್ತ್ಕೋಬೇಕು ಅಂತಕ್ಕನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಇವ್ರಿಗೆ